ಪಂಚರಾಜ್ಯ ಚುನಾವಣೆಯ ನಂತರ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಬಕ್ಕಪ್ಪ ಕೋಟೆ ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಮೂರುವರೆ ದಶಕದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ಥಳೀಯ ಸಂಸ್ಥೆ, ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ ಸೇರಿದಂತೆ ವಿವಿಧ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಿದ್ದಾರೆ. ಪಕ್ಷದ ಮುಖಂಡರೆಂದು ಅನೇಕ ಬಾರಿ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಬೇಡಿಕೆ ಇಟ್ಟಿರುತ್ತಾರೆ. ಆದರೆ ಪಕ್ಷದಿಂದ ಅಥವಾ ಪಕ್ಷದ ವರಿಷ್ಠರಿಂದ ಒಳ್ಳೆಯ ಸ್ಪಂದನೆ ದೊರಕಲಿಲ್ಲ ಎಂದು ಜಿಲ್ಲೆಯ ಕಾಂಗ್ರೆಸ್ ಹಿರಿಯ ಮುಖಂಡರಲ್ಲೊಬ್ಬರಾಗಿದ್ದ ಬಕ್ಕಪ್ಪ ಕೋಟೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ 2014-15 ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷರಾಗಿ ಶ್ರೀ ಬಕ್ಕಪ್ಪ ಕೋಟೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡುತ್ತಲಿದ್ದಾನೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಜಾಬ್ ಶೆಟ್ಟಿ ಅವರಿಗೆ. ಅದಲ್ಲದೆ ನಾನು ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದಿದ್ದೇನೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ 25 ಮತ್ತು 30 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ನಲ್ಲಿ ದುಡಿತಾ ಬಂದಿದ್ದೇನೆ. NSU ಪ್ರೆಸಿಡೆಂಟ್ ಆಗಿದ್ದೇನೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ 16 ವರ್ಷ ನಾನು ಕೆಲಸ ಮಾಡಿದ್ದೇನೆ, ಹೋರಾಟ ಮಾಡಿದ್ದೇನೆ. ಮತ್ತು ಆಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪರಮೇಶ್ವರ್ ಅವರು ವೈನ್ ಬೋರ್ಡ್ ಚೇರ್ಮನ್ ಸಹಿತ ಮಾಡಿದರು, ಅದರಲ್ಲಿ ಸಹಿತ ಕೆಲಸ ಮಾಡಿದ್ದೇನೆ. ಆದರೆ ನಾವು ಇವತ್ತು ಸುಮಾರು 25 ವರ್ಷ ಹಿಡಿದು ನಾನು MLAಗೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೆ. ಆದರೆ ಕೆಲವು ಕಾರಣದಿಂದ ನಾಯಕರು ಸುಮಾರು ಜನರು ನನಗೇನಪ್ಪ ಅಂದರೆ ಕಟ್ ಮಾಡಿದ್ದಾರೆ. ಅದಕ್ಕೆ ತುಂಬ ನೋವಾಗಿದೆ. ಈಗಾದರೂ ಸಹಿತ ನನಗೆ ಯಾಕೋ ಈ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಬೇಜಾರಾಗಿದೆ ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ ನನಗೆ ನೀವು ಸಹಾಯ ಮಾಡಿದರೆ ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತು ನಾನು ಇನ್ನೊಂದು 5-6 ದಿನದಲ್ಲಿ ನಾನೇನಂತಂದ್ರೆ ಯಾವ ಪಕ್ಷಕ್ಕೆ ಸೇರಬೇಕೋ ಡಿಸೈಡ್ ಮಾಡುತ್ತೇನೆ. ಆಮೇಲೆ ಜಿಲ್ಲೆಯ ನನ್ನ ಕಾರ್ಯಕರ್ತರು ಮತ್ತು ಆಮೇಲೆ ನಾಯಕರಿದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ, 1000 ಜನ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾಳೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ಯಾವ ಪಕ್ಷಕ್ಕೆ ಹೋಗಬೇಕಂಬ ತೀರ್ಮಾನ ಮಾಡುತ್ತೇನೆ.